ಇನ್ನೊಬ್ಬರ ತೋರಿಕೆಗಾಗಿ ನಾನು ಸಾಮಾಜಿಕ ಕಾರ್ಯ ಮಾಡುತ್ತಿಲ್ಲ. ನನ್ನ ಸಾಮರ್ಥ್ಯ ಗುರುತಿಸಿ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ. ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಎಲ್ಲ ಕಾರ್ಯಕರ್ತರು ನನ್ನ ಜೊತೆಗೆ ಇದ್ದಾರೆ. ಕಾಂಗ್ರೆಸ್ ನನಗೆ ಪ್ರತಿಸ್ಪರ್ಧಿ ಅಲ್ಲ. ಕ್ಷೇತ್ರದಲ್ಲಿ ನೇರ ಹಣಾಹಣಿ ಇರುವುದು ಬಿಜೆಪಿಯೊಂದಿಗೆ ಹೊರತು ಕಾಂಗ್ರೆಸ್ನೊಂದಿಗೆ ಅಲ್ಲ ಎಂದು ಬಸವನ ಬಾಗೇವಾಡಿ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪರಮಾನಂದ್ ತನಿಖೆದಾರ್ ಹೇಳಿದರು. ಕೋಲಾರ ಪಟ್ಟಣದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ವಿದ್ಯಾಪಾಟೀಲ್ ತಾವು ತಮ್ಮ ನಡವಳಿಕೆಯನ್ನ ತಿದ್ದುಕೊಂಡು ಮಾತನಾಡಬೇಕು. ಮಹಿಳೆಯರನ್ನ ಗೌರವಿಸುವಂತಹ ವ್ಯಕ್ತಿ ನಾನು. ಭಾರತೀಯ ಪ್ರಜೆ ದೇಶದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲಬಹುದು, ಅದನ್ನು ಕೇಳೋಕೆ ನೀವ್ಯಾರು? ವೈಯಕ್ತಿಕವಾಗಿ ತಾವು ಮಾತನಾಡಿದ್ದು ಮನಸ್ಸಿಗೆ ನೋವಾಗಿದೆ. ನಾನು ರಾಜಕಾರಣ ಮಾಡುವುದಕ್ಕೆ ರಾಜಕೀಯಕ್ಕೆ ಬಂದಿಲ್ಲ, ಬದಲಾವಣೆ ಮಾಡುವುದಕ್ಕಾಗಿ ಬಂದಿರುವೆ. ಇನ್ನೊಬ್ಬರ ತೋರಿಕೆಗಾಗಿ ನಾನು ಸಾಮಾಜಿಕ ಕಾರ್ಯ ಮಾಡುತ್ತಿಲ್ಲ. ನನ್ನ ಸಾಮರ್ಥ್ಯ ನೋಡಿ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ. ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ನನಗೆ ಕಾಂಗ್ರೆಸ್ ಪ್ರತಿಸ್ಪರ್ಧಿ ಅಲ್ಲ. ಕ್ಷೇತ್ರದಲ್ಲಿ ನೇರ ಹಣಾಹಣಿ ಇರುವುದು ಬಿಜೆಪಿಯೊಂದಿಗೆ ಹೊರತು ಕಾಂಗ್ರೆಸ್ನೊಂದಿಗೆ ಅಲ್ಲ. ಮತದಾರರು ಸಾಮಾನ್ಯ ಜನರ ಒಲವು ಪಕ್ಷದ ಕಡೆಗೆ ಇದೆ. ಕ್ಷೇತ್ರದಲ್ಲಿ ಬಯಲು ಶೌಚಾಲಯ ತಪ್ಪಿಲ್ಲ. ನಿರುದ್ಯೋಗ ಸಮಸ್ಯೆ ಇದೆ, ಬಗೆಹರಿಸುವ ಪ್ರಯತ್ನ ಯಾರೂ ಮಾಡಿಲ್ಲ. ಕ್ಷೇತ್ರದಲ್ಲಿ ಕಳೆದ 15 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಹೇಳಿ ನೋಡೋಣ. ಕ್ಷೇತ್ರದ ಜನತೆಗೆ ಹೊಸ ವ್ಯವಸ್ಥೆ ಬೇಕಾಗಿದೆ. ಹಣ ಕೊಟ್ಟು ರಾಜಕಾರಣ ಮಾಡುವಂತಹ ವ್ಯಕ್ತಿ ನಾ ಅಲ್ಲ. ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗಬೇಕು. ಶೌಚಾಲಯ, ಕುಡಿಯುವ ನೀರು, ಶೈಕ್ಷಣಿಕ, ನೀರಾವರಿ, ಮಾರುಕಟ್ಟೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ವಿಚಾರವನ್ನಿಟ್ಟುಕೊಂಡು ರಾಜಕೀಯಕ್ಕೆ ಬಂದಿರುವೆ. ಇನ್ನೊಬ್ಬರನ್ನ ತೇಜೋವಧೆ ಮಾಡಲು ಅಲ್ಲ ಎಂದು ಮಾತನಾಡಿದರು. ಎಫ್ಎಂ ವಾಹಿನಿಯಲ್ಲಿ ಬಂದಿರತಕ್ಕಂಥ ಮತ್ತು ಈ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಕೆಲವು ನನ್ನ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಏನು ಬಂದರೆ ನಾನು ತಮ್ಮನ್ನು ಬಂದಿದ್ದೀನಿ. ನಾನು ಯಾವುದೇ ಸಾಮಾಜಿಕ ಕಾರ್ಯ ಮಾಡಿಲ್ಲ ಅಂತಕ್ಕಂಥದ್ದು ಯಾರು ಶ್ರೀಮತಿ ವಿದ್ಯಾ ಪಾಟೀಲ್ ಮೇಡಮ್ ಇವರೇನೋ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ಬಂಧುಗಳೇ, ನನ್ನ ಸಾಮಾಜಿಕ ಕಾರ್ಯಗಳನ್ನು ಏನಪ್ಪ ಅಂತಂದರೆ ಇನ್ನೊಬ್ಬರು ಪರ್ಮಿಷನ್ ತೊಗೊಂಡು ಇನ್ನೊಬ್ಬರ ತೋರಿಕೆಗಾಗಿ ನಾನು ಮಾಡ್ತಾ ಇಲ್ಲ. ನಾನು ಏನು ಸಾಮಾಜಿಕ ಕಾರ್ಯ ಮಾಡಿದ್ದೀನಿ ಅಂತಕ್ಕಂಥದ್ದು ಜನ ನನ್ನ ಗುರುತಿಸ್ಯಾರ. ಗುರುತಿಸ್ಯಾನಪ್ಪ ಅಂತಂದಾಗ ಏನಪ್ಪ ನನ್ನ ಜೊತೆ ಅದರ ಜನ. ನಾನು ಯಾರದೇ ಸರ್ಟಿಫಿಕೇಟ್ ತೊಗೊಂಡೇನಪ್ಪ ಅಂತ ಸಾಮಾಜಿಕ ಕಾರ್ಯ ಅಥವಾ ಯಾವುದೇ ಒಂದು 5 ಕೆಜಿ ಅನ್ನ ಮಾಡಿ ಏನಪ್ಪ ಅಂತಂದಾಗ ಏನು 4 ಜನರಿಗೆ ಹಂಚಿ ಏನಪ್ಪ ಅಂತಂದಾಗ ಫೋಟೋ ತೆಗೆಸಿ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು. ಸರ್, ತನಿಖೆದಾರ ಕ್ಷೇತ್ರಕ್ಕೆ ಹೊಸಬರು, ಕ್ಷೇತ್ರಕ್ಕೆ ಇವರು ಕೊಡುಗೆ ಏನೂ ಇಲ್ಲ ಅಂತೇಳಿ ಅದೊಂದು ನೋಡ್ರಿ. ತನಿಖೆದಾರು ಯಾರು ಎಂಬುದು ಮೊದಲೇನಪ್ಪ ಅಂತಂದಾಗ ನಾನು ಸ್ಪಷ್ಟೀಕರಣ ಕೊಡ್ತೇನೆ. ನಾನು ಹುಟ್ಟಿ ಬೆಳೆದದ್ದು ಏನಪ್ಪ ಅಂತಂದಾಗ ಇಲ್ಲಿ ಬಸವನ ಬಾಗೇವಾಡಿ ತಾಲೂಕು ಇವಣಿಗೆ ಅಂತಕ್ಕಂಥ ಗ್ರಾಮನು ನಮ್ಮ ಅಜ್ಜನವರಿದು. ನಾನು ಬಾಲ್ಯದಲ್ಲಿ ನಮ್ಮ ಅಜ್ಜ ಏನಪ್ಪ ಅಂತಂದಾಗ ನನಗೆ ಇಲ್ಲಿ ಕರ್ಕೊಂಡು ಬಂದು ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಏನಪ್ಪ ಅಂತಂದಾಗ ಇಲ್ಲೇ ಬಾಗೇವಾಡಿ ತಾಲೂಕಿನಲ್ಲಿ ನನ್ನ ಶಿಕ್ಷಣವನ್ನು ಪೂರೈಸಿಕೊಂಡಿದ್ದೆ ನಾನು. ತದನಂತರದಲ್ಲಿ ನಾನೇನಪ್ಪ ಅಂತಂದ್ರೆ PUC ಮತ್ತು ಡಿಗ್ರಿ ಎಜುಕೇಷನನ್ನು ಬಿಜಾಪುರದಲ್ಲಿ, MA ಇಂಗ್ಲೀಷನ್ನು ನಾನು KVD ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡು, ತದನಂತರದಲ್ಲಿ BEd ಪದವಿಯನ್ನು ಪಡೆದುಕೊಂಡು, MA ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ಇನ್ನೊಂದು MA ಮಾಡಿಕೊಂಡು, ಕಾನೂನು ಪದವಿಯನ್ನು ಪಡೆದುಕೊಂಡೇನಪ್ಪ ಅಂತಂದಾಗ ನಾನು ಪ್ರಪ್ರಥಮವಾಗಿ ಹೈಸ್ಕೂಲ್ನಲ್ಲಿ ಸಹಶಿಕ್ಷಕನಾಗಿ ನಾನು ಕೆಲಸ ಮಾಡಿದ್ದೆ. ಸುಮಾರು 9 ವರ್ಷದವರೆಗೆ ಸಹಶಿಕ್ಷಕನಾಗಿ, ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ, ತದನಂತರದಲ್ಲಿ 16 ವರ್ಷಗಳವರೆಗೆ ಏನಪ್ಪ ಅಂತಂದಾಗ ಬಿಜಾಪುರ ಗಾಂಧಿ ಚೌಕ್ ಜೂನಿಯರ್ ಕಾಲೇಜಿನಲ್ಲಿ ಇಂಗ್ಲೀಷ್ ಬೋಧನೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ನಾನು ಸರ್, ಕ್ಷೇತ್ರದಲ್ಲಿ ಪಂಚರತ್ನ ಸಮಾವೇಶ ಹಮ್ಮಿಕೊಂಡಾಗ ತಮ್ಮಿಂದ 100 ಜನ ಕಾರ್ಯಕರ್ತರು ಇದ್ದಿಲ್ಲ ಅಂತೇಳಿ ಅದಂತ ನೋಡ್ರಿ. 100 ಜನ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಲ್ಲಿ, ಮೀಡಿಯಾದಲ್ಲಿ ಬಂದಿದೆ. ನಾನು ನಿರೀಕ್ಷಿತ ಒಂದು ಮಟ್ಟದಲ್ಲಿ ಉಳಿದ ಒಂದು ಕ್ಷೇತ್ರದಲ್ಲಿ ಏನು ಜನ ಸೇರಿದ್ರು ಅಷ್ಟು ಜನ ಏನಪ್ಪ ಅಂತಂದಾಗ ಸೇರಿರ್ಲಿಕ್ಕಿಲ್ಲ. ನಾನು ಒಪ್ಪುತ್ತೀನಿ, ನಾನು ಸ್ಪಷ್ಟವಾಗಿ ಮಾನ್ಯ ಕುಮಾರಣ್ಣ ಅವ್ರ ಗಮನಕ್ಕೆ ತಂದಿದ್ದೆ ನಾನು. ಯಾಕಂತಂದರೆ ನಾನು ನವೆಂಬರ್ 30ನೇ ತಾರೀಕಿಗೆ ನಾನು ನೌಕರಿಯಿಂದ ರಿಲೀವ್ ಆಗಿದ್ದೇನೆ. ನಾನು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸಮಯ ಬಹಳ ಕಡಿಮೆ, ನನಗೆ ಕೇವಲ ಒಂದು 50 ದಿನ ಸಮಯ ಸಿಕ್ತು. ನನಗೆ ಸುಮಾರು 90 ಹಳ್ಳಿಗಳಿಗೆ ನಾನು ರೀಚ್ ಆಗಬೇಕಾಗಿತ್ತು. ನಾನು ಎಲ್ಲ ಹಳ್ಳಿಗಳಿಗೆ ನಾನು ತಲುಪಲಿಕ್ಕೆ ನನಗೆ ಸಾಧ್ಯತೆ ಆಗಲಿಲ್ಲ. ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದೆ, ನಾನು ಸಾಮಾನ್ಯವಾಗಿ ಹಣ ನಾನು 4,000 ಜನರನ್ನು ಸೇರಿಸುವಂಥ ಸಾಮರ್ಥ್ಯ ಈ ಸದ್ಯ ಅದು ನನಗೆ. ಹೆಚ್ಚಿನ ಜನ ಏನಪ್ಪ ಅಂತಂದಾಗ ನನಗೆ ಇವತ್ತಿಗೆ ಸೇರ್ಸೋಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಆಯ್ತು ರೀ ಸರ್, ಇದ್ದಂಗಿತ್ತು ಒಟ್ಟು ಪಂಚರತ್ನ ಯಾತ್ರೆ ಮುಗಿಸೋಣ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ನನ್ನ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿದ್ದೀನಿ. ನಾನು 2 ಕಡೆ ಕಾರ್ಯಕ್ರಮ ಮಾಡಿದ್ದೀನಿ. ಒಂದೇನಪ್ಪ ಅಂತಂದಾಗ ಅಲ್ಲಿ ಟಕ್ಳಿಕೆ ಕ್ರಾಸಿಂಗ್ ಮಾಡಿದ್ವಿ. ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಮಟ್ಟಳ ಕ್ರಾಸ್ಲಿಂದ ಚಿಕ್ಕ ಆಸಂಗಿ ಮತ್ತು ಹಿರಿಯ ಆಸಂಗಿ ಗ್ರಾಮದವರಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ.
ಇಲ್ಲಿ ಚಿಕ್ಕಹಾಸಂಗಿ ಮತ್ತು ಹಿರಿಯಾಸಂಗಿ ಗ್ರಾಮದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತಕ್ಕಂಥ ತಾವೆಲ್ಲರೂ ನೋಡಿದ್ದೀರ ಅಲ್ಲಿ. ಅಲ್ಲಿ ಸ್ವಲ್ಪ ಕಡಿಮೆ ಜನ ಸೇರಿತ್ತು ನನಗೆ, ಆದರೆ ಅದಕ್ಕೆ ಭಾಳಷ್ಟು ಕಾರಣಗಳಿದ್ದವು. ಕುಮಾರಣ್ಣವರು ಮಾನ್ಯ ಹೋದಾಗೂ ಕೂಡ ಇದೇ ಮಾತನ್ನು ಅಂದ್ರೆ ಇಲ್ಲ, ನೀವು ಸಂಘಟನೆ ಮಾಡ್ತಾ ಇದ್ದೀರಿ, ಮಾಡಿ ಕೆಲಸ ಆಗ್ತದೆ ಅಂತಕ್ಕಂಥ ವಿಚಾರ ನಾನು ಮುಂದೆ ವ್ಯಕ್ತಪಡಿಸ್ಯಾರ ಮತ್ತು ನಾನು ಬೆನ್ ತಟ್ಟುವಂಥ ಕೆಲಸ ಮಾಡಿದ್ದಾರೆ ಕುಮಾರಣ್ಣವರು. ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಅಭಿಪ್ರಾಯ ಕೇಳಿದಾನೆ, ತಾವು ಅಣ್ಣ ಮಾರಿಗೆ ಅನುಸರಿಸಿ ಟಿಕೆಟ್ ತಂದಿರತ್ತೀರ ಅದೊಂದು ಆರೋಪ ಮಾಡ್ತಾ ಇದ್ದಾರೆ. ನೋಡ್ರಿ, ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಯಾರೋ ರೋಡ್ನಲ್ಲಿ ಹೋಗೋರು ಏನಪ್ಪ ಅಂದ್ರೆ ಗುರುತಿಸೋಕ್ಕಾಗೋದಿಲ್ಲ. ಯಾರೋ ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಗೆ ಸಾಮರ್ಥ್ಯ ಇಲ್ಲ ಮತ್ತೊಂದಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಹೇಳಿಕ್ಕಾಗೋದಿಲ್ಲ. ಇಲ್ಲಿ ಮಾನ್ಯ ಕುಮಾರಣ್ಣವರಾಗಲಿ, ದೇವೇಗೌಡರಾಗಲಿ, ಇಬ್ರಾಹಿಂ ಸಾಹೇಬರಾಗಲಿ, ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಗುರುತಿಸೇ ಟಿಕೆಟ್ ಕೊಟ್ಟಿದ್ದಾರಲ್ಲ. ಸಾಕಷ್ಟು ಜನ ಆಕಾಂಕ್ಷೆಗಳಿದ್ದರು ನಮ್ಮಲ್ಲಿ. ಹಾಂ, ನಾ ಎಲ್ಲ ಆಕಾಂಕ್ಷೆಗಳನ್ನು ಬಿಟ್ಟು ನನಗೆ ಟಿಕೆಟ್ ಕೊಡಬೇಕಾಗಿತ್ತಂತಂದಾಗ ನನ್ನಲ್ಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದ ಸಾಮರ್ಥ್ಯ ಅದಂತೂ ಗುರುತಿಸಿ ನಾನು ಟಿಕೆಟ್ ಕೊಟ್ಟಿದ್ದಾರೆ ಹೊರತಾಗಿ ಯಾರು ರೆಕಮೆಂಡ್ ಮಾಡಿದ್ರಪ್ಪ ನಾನು ಟಿಕೆಟ್ ತಂದವಲ್ಲ. ನಾನು ಕುಮಾರಣ್ಣರ ಒಂದು ಕನಸು ಅದಾವ, ಆ ಕನಸುಗಳನ್ನು ನನಸು ಮಾಡಬೇಕಾಗಿದೆ. ಅದು ಅದ್ರ ಜೊತೆ ನಮ್ಮ ಕನಸುಗಳು ಅದಾವಲ್ಲಿ. ನಮ್ಮ ಕನಸುಗಳು ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ ಕೂಡ. ಈ ಶೋಷಿತ ಜನಾಂಗಗಳಿಗೆ ಇಲ್ಲಿವರೆಗೆ ಟಿಕೆಟ್ ಸಿಕ್ಕಿಲ್ಲ. ಆ ಶೋಷಿತ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ನಾನು. ನನ್ನನ್ನು ಗುರುತಿಸಿ ಅಲ್ಪ ಅಂದ್ರೆ ಟಿಕೆಟ್ ಕೊಟ್ಟಿದ್ದಾರೆ ಇವರು. ಈಗ ಪ್ರಜಾಪ್ರಭುತ್ವ ಅಂತಂದಾಗ ಕೇವಲ ಕೆಲವೇ ಕೆಲವು ಜನರಿಂದ ಆಳಲು ಕೊಡುವುದಲ್ಲ, ಎಲ್ಲ ಜನರ ಒಂದು ಭಾಗಿದಾರ ಆಗಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರು ಭಾಗಿದಾರ ಆಗಬೇಕು, ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಏನಪ್ಪ ಅಂತಂದಾಗ ಹಕ್ಕುಗಳು ಪಡ್ಕೋಬೇಕಾಗಿದೆ. ಅಲ್ಲಿ ಯಾರೋ ವ್ಯಕ್ತಿ ತಂದು ಕೊಡೋದು ನಮ್ಮನೆ ಕೊಡೋದಲ್ಲ, ನಮ್ಮ ಹಕ್ಕು ನಾವು ಪಡ್ಕೊಳ್ಳೋದು. ಏನು ತಪ್ಪಿದೆ ಇದರಲ್ಲಿ? ಶಾಸಕ ಶಿವಣ್ಣ ಪಾಟೀಲ್ ಅವರು ನನಗೆ ಯಾರೂ ಪ್ರತಿಸ್ಪರ್ಧಿ ಇಲ್ಲ ಅಂತ ಹೇಳಿ ಅನ್ನುತ್ತಿದ್ದಾರೆ ಸರ್. ಈಗ ಮಾನ್ಯ ಶಾಸಕರು ಹೇಳಿದ್ದಾರೆ ನನಗೆ ಯಾರೂ ಪ್ರತಿಸ್ಪರ್ಧಿ ಇಲ್ಲ ಅಂತ. ಈಗ ನಾನು ಹೇಳ್ತೀನಿ, ನಾನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಮಗೆ ಪ್ರತಿಸ್ಪರ್ಧಿನೇ ಅಲ್ಲ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ನಮ್ಮ ನೇರ ಹಣಾಹಣಿ ಇರ್ತಕ್ಕಂಥದ್ದು ಕೇವಲ ಬಿ ಜೆ ಪಿಯೊಂದಿಗೆ ಹೊರತಾಗಿ ಕಾಂಗ್ರೆಸ್ನೊಂದಿಗೆ ಅಲ್ಲ. ಯಾಕಂತಂದರೆ ಈ ಕಾಂಗ್ರೆಸ್ನಲ್ಲಿ ಯಾರು ಗುರುತಿಸಿಕೊಂಡಿದ್ದರು ಆ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಇವತ್ತಿಗೆ ನನ್ನ ಜೊತೆ ಅದಾರ ಅವರೆಲ್ಲರೂ ಕೂಡ. ಅಲ್ಲಿ ಯಾವ ಕಾಂಗ್ರೆಸ್ ಕರ್ತರು ಬೆರಳೆಣಿಕೆಯಷ್ಟು ಕಾರ್ಯಕರ್ತರು ಮಾತ್ರ ಅಲ್ಲಿ ಉಳಿದಾರ ಹೊರತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮತದಾರ ಒಲವು, ಸಾಮಾನ್ಯ ಜನರ ಒಲವು ನಮ್ಮ ಪಕ್ಷದ ಕಡೆ ಇದೆ. ನಮ್ಮ ಪಕ್ಷ ಏನಪ್ಪ ಅಂದ್ರೆ ಒಂದು ಸಿದ್ಧಾಂತದ ಮೇಲೆ ನಾವು ಏನಪ್ಪ ಅಂತಂದ್ರೆ ರಾಜಕೀಯ ಮಾಡಲಿಕ್ಕೆ ಬಂದಿದ್ದೀವಿ. ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ವೈಯಕ್ತಿಕವಾಗಿ ಏನಪ್ಪ ಅಂತಂದ್ರೆ ತೇಜೋವಧೆ ಮಾಡೋದಾಗಲಿ, ಅವ್ರಿಗೇನೇ ಅನ್ನೋದಾಗಲಿ, ಆ ಥರ ರಾಜಕಾರಣ ನಮಗೆ ಬೇಕಾಗಿಲ್ಲ. ಈ ಬಾಗೇವಾಡಿ ಕ್ಷೇತ್ರದ ಒಂದು ಜನರ ಗುಣಮಟ್ಟ, ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕಾಗಿದೆ, ಉದ್ಯೋಗ ಸಿಗಬೇಕಾಗಿದೆ ಮತ್ತು ರೈತರು. ಸರ್, ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಆಟಕೊಂಡು ಲೆಕ್ಕಕ್ಕಿಲ್ಲ ತಿಳಿದ ಮಾತು ಬರ್ತೈತೆ. ನೋಡಿ, ನಮ್ಮ ವಿರೋಧಿಗಳು ಅಪಪ್ರಚಾರ ಮಾಡ್ತಾರೆ. ನೀವು ಬೇಕಿದ್ರೆ ನನ್ನ ಜೊತೆ ಗ್ರೌಂಡ್ನಲ್ಲಿ ಬರ್ರಿ, ನನ್ನ ಜೊತೆ ಯಾವ್ಯಾವ ಜನರು ಇರ್ತಾರೆ ಅಂತಕ್ಕಂಥ ಒಂದು ಸಲ ನೋಡಿ. ತಾವು ಕೂಡ ಏನಪ್ಪ ಅಂದ್ರೆ ನನ್ನ ಮೊಬೈಲಲ್ಲಿ ಅವಾಗವಾಗ ಹೋಗಂಬಂತ ನೋಡ್ತಿರ್ತೀರಿ ನೀವು. ಅವಾಗವಾಗ ವ್ಯಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನೋಡ್ತಿರ್ತೀರಿ ನಾವು. ಅಲ್ಲಿ ಹೋಗಿರ್ತಕ್ಕಂಥ ಜನರಿಗೆ ನಾನು ಯಾವುದೇ ಒಂದು 5 ರೂಪಾಯಿ ಚಹಾ ಕುಡಿಸೋದಿಲ್ಲ. ಅವರೇ ನನಗೆ ಏನಪ್ಪ ಅಂತಂದಾಗ 10 ರೂಪಾಯಿ ಚಹಾ ಕುಡಿಸಿ ಏನಪ್ಪ ಅಂತಂದಾಗ ನನ್ನ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಳ್ತಾರೆ. ಹೊರತಾಗಿ ನಾವೇನಪ್ಪ ಅಂತಂದಾಗ ದುಡ್ಡು ಕೊಟ್ಟು ರಾಜಕಾರಣ ಮಾಡ್ತಕ್ಕಂಥವ್ರಲ್ಲ ನಾವು. ಇನ್ನು ಎರಡನೇದಾಗಿ ನಾವು ಯಾವುದೇ ಗುಡಿ ಗುಂಡಾರಗಳಲ್ಲಿ ರಾಜಕೀಯ ಮಾಡೋದಿಲ್ಲ. ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ಜೀವಂತ ಗುಡಿ ಗುಂಡಾರಗಳು ಬೇಕಾಗ್ಯಾವ. ಜೀವಂತ ಒಂದು ಹುಡುಗರು, ಮಕ್ಕಳು ಏನದವಲ್ಲ, ಆ ಮಕ್ಕಳೇ ನಮಗೆ ದೇವರುಗಳು. ಆ ದೇವರುಗಳೇನಪ್ಪ ಅಂತಂದಾಗ ಏನಪ್ಪ ಅಂತ ಗುಡಿ ಗುಂಡಾರಗಳು ಕಟ್ಟಬೇಕು ಅವು ನಾಳೆ ಅಂತ ಕನಸು ಇಟ್ಕೊಂಡು ಬಂದಿದ್ದೀವಿ ನಾವು. ಇವತ್ತು ಏನಾಗ್ತಾ ಇದೆಯೋ ನಾವು ನೋಡ್ತಿದ್ದೀವಿ ಕಣ್ಣಿಗೆ. ಯಾವುದೋ ಒಂದು ಮೂರ್ತಿ ಸಲುವಾಗಿ 1 ಲಕ್ಷ ಕೊಟ್ಟೆ, ಅಲ್ಲಿ ತಮ್ಮ ಪಕ್ಷದ ಪ್ರಚಾರ ಮಾಡಿಕೊಂಡೆ, ಆಮೇಲೆ ಮಾಳಿಂಗರಾಯ ದೇವ್ರ ಗುಡಿಗೆ ಹೋಗಿ 1,000 ಪಟ್ಟಿ ಕೊಟ್ಟೆ, ಅಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಬಂದೆ, ಅಲ್ಲಿ ಪಕ್ಷದ ಏನು ಭಾಷಣ ಮಾಡಿದೆ. ಇದು ನಾವೆಲ್ಲಿ ಮಾಡ್ತೇ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಹೋದಾಗ ಏನಪ್ಪ ಅಂತಂದಾಗ ಈ ಧಾರ್ಮಿಕ ಕಾರ್ಯಕ್ರಮಗಳ ಕರೆದ ಧಾರ್ಮಿಕ ವಿಚಾರಗಳನ್ನೇ ಮಾತಾಡ್ತೀವಿ ನಾವು. ಆಮೇಲೆ ರಾಜಕೀಯ ಕಾರ್ಯಕ್ರಮಗಳು ಬಂದಾಗ ರಾಜಕೀಯವಾಗಿ ಮಾತಾಡ್ತೀವಿ ನಾವು, ಪಕ್ಷ ಸಿದ್ಧಾಂತಗಳು ಮಾಡ್ತೀವಿ ನಾವು. ರಾಜಕೀಯನೇ ಬೇರೆ, ಧರ್ಮನೇ ಬೇರೆ. ನಮಗೆ ಧರ್ಮ ಮತ್ತು ರಾಜಕೀಯವನ್ನು ನಾವೆಂದೂ ಕೂಡಿಸೋದಿಲ್ಲ. ಧರ್ಮ ಅದು ಪ್ರೈವೇಟ್ ಪ್ರಾಪರ್ಟಿ, ಅದು ಒಬ್ಬ ವ್ಯಕ್ತಿಯ ಖಾಸಗಿ ಸ್ವತ್ತು. ಅದು ಅವನು ಯಾವುದೇ ಧರ್ಮ, ಯಾವುದೇ ಜಾತಿ, ಮತ ಪಂಥ, ಆಚರಣೆ, ಸಂಸ್ಕೃತಿ, ಸಂಸ್ಕಾರ ಏನು ಬೇಕಾದ್ರೂ ಪಾಲನೆ ಮಾಡಲ್ಲಕ್ಕ. ಸಾರ್ವಜನಿಕವಾಗಿ ರಾಜಕೀಯವಾಗಿ ಮಾಡಬೇಕಾಗಿತ್ತಂದಾಗ ನಮ್ಮ ಪಕ್ಷ ಸಿದ್ಧಾಂತಗಳು ನಾವೇನಪ್ಪ ಅಂದ್ರೆ ಸಾರ್ವಜನಿಕವಾಗಿ ಹೇಳ್ತೀವಿ. ನಾಟಕದಲ್ಲಿ ಭಾಷಣ ಮಾಡಿ ಏನಪ್ಪ ಅಂತಂದ್ರೆ ನಮ್ಮ ತತ್ವಗಳು ಹೇಳೋರಲ್ಲ. ಅಥವಾ ಜಾತ್ರೆಗೆ ಹೋಗಿ ಏನಪ್ಪ ನಮ್ಮ ಪಕ್ಷದ ಪ್ರಚಾರ ಮಾಡಿ ವೋಟ್ ಹಾಕ್ರಿ ಅಂತ ಕೇಳಿಲ್ಲ. ಇವತ್ತಿಗೆ ಕೇಳಿಲ್ಲ, ಕೇಳೋದಿಲ್ಲ. ಪಕ್ಷದ ಕಾರ್ಯಕ್ರಮ ಅಂದ್ರೆ ಪಕ್ಷದ ಕಾರ್ಯಕ್ರಮ ಕೇಳ್ತೀವಿ. ಜನ ಪ್ರೀತಿಯನ್ನ ಕರೆದಾಗ ಏನಪ್ಪ ಅಂತಂದಾಗ ನಾವು ಯಾವ ಕಾಲಕ್ಕೂ ಪಕ್ಷದ ಬಗ್ಗೆ ಮಾತಾಡಿದ್ ಒಂದೇ ಒಂದು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ಕೊಡ್ರಿ. ನನಗೆ ಬೇಕಾದಷ್ಟು ಸಾರ್ವಜನಿಕ ಫಂಕ್ಷನ್ಗಳಲ್ಲಿ ಭಾಗವಹಿಸ್ತೀನಿ ನಾನು. ನಾಟಕದಲ್ಲಿ ಭಾಗವಹಿಸಿದ್ರೆ ನಾಟಕ ಬಗ್ಗೆ ಮಾತಾಡ್ತೀವಿ ನಾವು. ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಭಾಗವಹಿಸಿದ್ರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತಾಡ್ತೀವಿ ನಾವು. ಪಕ್ಷದ ಕಾರ್ಯಕ್ರಮ ಕರೆದಾಗ ಪಕ್ಷವನ್ನು ಹೊರತುಪಡಿಸಿ ಬೇರೆ ಏನು ಮಾತಾಡೋದು? ಅಭಿವೃದ್ಧಿ, 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 ಅದನ್ನು ಹೊರತುಪಡಿಸಿ ನಮ್ಮ ಹತ್ರ ಯಾವ ಕನಸುಗಳಿಲ್ಲ. ಕನಿಷ್ಠ ಈ 5 ವರ್ಷಗಳಲ್ಲಿ ನಾವು ಒಂದು 7-8 ಸಾವಿರ ಜನರಿಗಾದರೂ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕನಸು ಹೊತ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಗೆ.
ನೀರಾವರಿ ಸಾಕಷ್ಟು ನೀರಾವರಿ ಅದ. ಆ ನೀರಾವರಿಗೆ ಪೂರಕವಾಗಿರ್ತಕ್ಕಂಥ ಬಿಸ್ನೆಸ್ಗಳನ್ನು ಸರ್ಕಾರ ಎನ್ಕರೇಜ್ ಮಾಡೋಂಗೆ ಮಾಡ್ಬೇಕು. ನಾವೀಗ ಈಗ ಹೈನುಗಾರಿಕೆ ಅದ, ಸಣ್ಣ ಸಣ್ಣ ಏನಪ್ಪ ಅಂತಂದಾಗ ಇವು ಚಾಕ್ಲೇಟ್ ಫ್ಯಾಕ್ಟ್ರಿಗಳು ತೆಗಿಬೋದು, ಆಮೇಲೆ ನೋಟ್ಬುಕ್ಕ, ಸೀಸು, ಪೆನ್ನು, ಪೆನ್ಸಿಲು, ಒಂದು ಸಣ್ಣ ಇಂಡಸ್ಟ್ರಿಯಲ್ ಏರಿಯಾದಾಗ ಏನಪ್ಪ ಅಂತಂದಾಗ ಯುವಕರಿಗೆ ಅವಕಾಶ ಮಾಡಿಕೊಡ್ರಿ. ಯಾರು ನಿರುದ್ಯೋಗಿಗಳದಾರ ಅವ್ರನ್ನ ಕರೀರಿ, ಕರೆ ಸರ್ಕಾರ ಒಂದಿಷ್ಟು ಅನುದಾನ ಕೊಡ್ರಿ. ಒಂದು 10 ಲಕ್ಷ ಕೊಟ್ಟರೆ ಏನಪ್ಪ ಅಂತಂದಾಗ ಒಂದು ಪೇಪರ್ ಫ್ಯಾಕ್ಟ್ರಿ ಹಾಕೋತಾನೆ, ಪೆನ್ಸಿಲ್ ಫ್ಯಾಕ್ಟ್ರಿ ಹಾಕೋತಾನೆ ಹುಡುಗ. ಈ ಬಾಗೇವಾಡಿ ತಾಲೂಕಿನಾಗ ಏನಪ್ಪ ಅಂತಂದಾಗ ಡಿಸ್ಟ್ರಿಬ್ಯೂಷನ್ ಶಾಲೆ ಕಾಲೇಜುಗಳಿಗೆ ಏನಪ್ಪ ಅಂತಂದಾಗ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಇಲಾಖೆಯಿಂದ. 4 ಹುಡುಗರು ಬದುಕ್ತಾವ್ರಿ ನಾಲ್ಕು ಹುಡುಗರಿಗೆ ಉದ್ಯೋಗ ಕೊಟ್ಟಂಗೆ ಆಗ್ತದೆ. ನೀವು ಈ ಕನಸುಗಳು ಯಾರು ಯೋಚನೆ ಮಾಡ್ತಾ ಇಲ್ಲ? ಮರೇ ಮುಂಜಾನೆ ಸಂಜೆತನ ಅವ್ರಿಗೆ ಬೈದೆ, ಇವ್ರಿಗೆ ಬೈದೆ, ಇದು ರಾಜಕೀಯ ಅಂತೀವನ್ರಿ ಇದನ್ನ. ಈ ಚುನಾವಣೆ ತಮಗೆ ನೇರ ಎದುರಾಳಿ ಪಕ್ಷ, ಚುನಾವಣೆಯಲ್ಲಿ ನಮಗೆ ನೇರ ಎದುರಾಳಿ ಪಕ್ಷ BJP ಹೊರತಾಗಿ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ನಾನೀಗ ಅಂದ್ರೆ ನೀವು ನಂಬಂಗಿಲ್ಲ, ಆದರೆ ಎಲೆಕ್ಷನ್ ಆದಮೇಲೆ ನಿಮ್ಗೆ ಗೊತ್ತಾಗ್ತದೆ ನಮ್ಗೆ ಹೋರಾಟ ಇರೋದು ಇಲ್ಲಿ ಏನಿರೋದು. BJP ಮತ್ತು JDS ನಮ್ಗೆ ಹೊರತಾಗಿ ಕಾಂಗ್ರೆಸ್ ಯಾವ ಲೆಕ್ಕಕ್ಕೂ ನಾವು ತೆಗೆದುಕೊಂಡೇ ಇಲ್ಲ ಅದನ್ನು. ಯಾಕೆಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಳದ ಈ ಕಡೆ ತೊಗೊಂಡ್ಬಂದ್ಬಿಟ್ಟಿವಿ ನಾವು. ಆದರೆ ಕೆಲವು ಕಾರ್ಯಕರ್ತರು ಅವರು ಋಣದಾಗಿದ್ದವ್ರು ಬರ್ತಾ ಇಲ್ಲ. ಅವರು ಋಣದಾಗದಾರ, ಅವ್ರು ಏನು ಋಣದಾಗದಾರ ಅವ್ರಿಗೆ ಗೊತ್ತದ. ಇಲ್ಲರಿ ಸರ್, ನಾವು ಒಂಚೂರು ಇದ್ರಲ್ಲಿ ಋಣದಾಗ ಸಿಗ್ಬಿದ್ದೀವ್ರಿ, ದಯಮಾಡಿ ನಮ್ಗೆ ಕ್ಷಮ ಮಾಡಿ. ಅದೇನು ಬೇಡ್ರಪ್ಪ, ನೀವು ಅಲ್ಲೇ ಇರ್ರಿ, ನಮಗೇನು ತಕರಾರಿಲ್ಲ. ಅದು ನನ್ನ ಸಿದ್ಧಾಂತವು ಇಷ್ಟ ಆದ್ರೆ ನಮ್ಮ ಜೊತೆ ಬರ್ರಿ, ಬದಲಾವಣೆ ಮಾಡೋ ಸಲುವಾಗಿ ನಮ್ಮ ಜೊತೆ ಬರ್ರಿ. ಇಲ್ಲರಿ, ಬದಲಾವಣೆ ಇಷ್ಟ ಇಲ್ಲ ಅಂದ್ರೆ ಅಲ್ಲೇ ಇರಲಿ, ನಮಗೇನು ಬರಕ್ಕೆ ಬರೋದಿಲ್ಲ. ನಾಳೆ ಮುಂಜಾನೆ ಏನಪ್ಪ ಅಂದ್ರೆ ಎಲೆಕ್ಷನ್ ಮುಗಿದಂದು ನಾನು ಗೆದ್ದರು ಜನರ ಜೊತೆ ಇರ್ತೀನಿ, ಸೋತರು ಜನರು ಇರ್ತೀನಿ, ಆಮೇಲೆ ಸೋಲ್ತಕ್ಕಂಥ ಮಾತೇ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಅದು ನನ್ನ ಬಳಿ. ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ಅದ ನನಗೆ. ಗೆಲ್ತೀನಿ, ಗೆದ್ದೆ ಅಂತ ಜನರೇನಪ್ಪ ಅಂದರೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಪ್ರಮಾಣ ತನಿಖೆದವ್ರ ಗೆಲುವು ನಿಶ್ಚಿತ ಸರ್? 100% ಎರಡನೇ ಮಾತೇ ಇಲ್ಲ, 100%. ಯಾಕಂತಂದರೆ ಕುಮಾರಣ್ಣ ಅವರ ಸಿದ್ಧಾಂತಗಳದಾವು, ಇಬ್ರಾಹಿಂ ಸಾಹೇಬ್ರ ಆಶೀರ್ವಾದ ನನಗೆ, ದೇವಾನಂದ ಸಾಹೇಬ್ರ ಗೈಡೆನ್ಸ್ ಅದು, ಮಾರ್ಗದರ್ಶನ ಅದು ನನಗೆ. ನಾನು ಯಾವ್ಯಾವ ರೀತಿ ಏನಪ್ಪ ರಾಜಕೀಯ ಮಾಡ್ಕೊಂಡು ಗೊತ್ತಿದೆ, ಇವರೆಲ್ಲ ಏನು ಕುತಂತ್ರ ಮಾಡ್ತಾರೆ ಎಲ್ಲ ಗೊತ್ತಿದೆ ನನಗೆ. ನಮ್ಮ ಕಾರ್ಯಕರ್ತರು ಎದು ಸುದು ಮಾಡ್ತಾರೆ, ಬೆದ್ರ ಸುದು ಮಾಡ್ತಾರೆ, ಕರ್ಕೊಂಡು ಇದೇನಪ್ಪ ಅಂತಂದಾಗ ಒಯ್ದು ಇಡ್ತಾರೆ, ಉಣಿಸ್ತಾರೆ, ತಿಂದು ಏನು ಮಾಡೋದು ಕೊಡ್ರಿ, ನಮ್ದೇನು ತಕರಾರಿಲ್ಲ ಅದಕ್ಕೆ. ಆದರೆ ಒಂದು ಉತ್ತಮ ರಾಜಕಾರಣ ಮಾಡೋಣ ಎಲ್ಲರೂ ಕೂಡಿ, ನಾವು ಮಾದರಿಯಾಗಿರೋಣ. ಒಳ್ಳೆಯ ರಾಜಕಾರಣ ಮಾಡಿದೇನಪ್ಪ ಅಂದ್ರೆ ಮುಂದಿನ ಪೀಳಿಗೆ ಏನಾದರೂ ಒಂದು ಹೇಳಬೇಕಲ್ಲ. ನಾವು ಹೊಲಸ ರಾಜಕಾರಣ ಮಾಡೋದಂತ ಅವಶ್ಯಕತೆ ಇಲ್ಲ, ನಮ್ಗೇನು ಬೇಕಾಗಿದೆ ಹೇಳ್ರಿ. 5 ವರ್ಷ ಒಂದು ಮಾನವೀಯ ಸಂಬಂಧಗಳು ಮುಖ್ಯ ಹೊರತಾಗಿ ಮಾನವೀಯ ಸಂಬಂಧಗಳಿಗಿಂತ ಏನಪ್ಪ ಯಾವ ರಾಜಕೀಯನೂ ದೊಡ್ಡದಲ್ಲ. ನಾವು ಭೇಟಿಯಾದಾಗ ನಾವು ನೀವು ನಮಸ್ಕಾರಿ ಆಡೋರ ನಮಸ್ಕಾರಿ ಸಾಹೇಬ್ರು ಅನ್ಕೊಂತಿರ್ಬೇಕಿದ್ವು. ಇಂಥ ರಾಜಕಾರಣ ಅಂತ ನಮ್ಮ ಮುಂದಿನ ಪೀಳಿಗೆ ಕೊಡಬೇಕಾಗಿದೆ. ನಾವು ಕುತಂತ್ರದ ರಾಜಕಾರಣ ಏನಪ್ಪ ಅಂತಂದ ಭಾಳ ದಿನ ನಡೀದಿಲ್ಲ, ಗೊತ್ತಾಗ್ತದೆ. ನಾನೇನು ಒಳ್ಳೆಯವನು ಕೆಟ್ಟವನು ಅಂತಕ್ಕಂಥದ್ದು ಗುರುತಿಸೋದು ಜನರಿಗೆ ಏನಪ್ಪ ಅಂದ್ರೆ 50 ವರ್ಷ ಹಿಡಿದಿಲ್ಲ, ಕೇವಲ ಕೆಲವೇ ಕೆಲವು ದಿನಗಳ ಗುರುತಿಸ್ತಾರೆ ಮಂದಿ. ಒಳ್ಳೆ ರಾಜಕಾರಣ ಮಾಡೋಣ, ಗೌರವಯುತವಾಗಿರ್ತಕ್ಕಂಥ ರಾಜಕಾರಣ ಮಾಡ್ಬೇಕಂತ ಬಂದಿನ ಹೊರತಾಗಿ ನಾನು ಸುಮ್ ಸುಮ್ಮನೆ ಯಾರೋ ಏನೋ ಅಂತಾರಂತ ಈಗ ಅವ್ರಿಗೊಂದು ಬೈದ ಇವ್ರಿಗೊಂದು ಬೈದ ಆ ರಾಜಕಾರಣ ನಮ್ಗೆ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಮತ್ತು ಏನಪ್ಪ ಅಂತಂದ್ರೆ ಮಹಿಳೆಯರ ಶೌಚಾಲಯ ಬಗ್ಗೆ ನಾನು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದೆ. ನಾನು ಇನ್ನೂ ಕೂಡ ಸುಮಾರು 70-75 ವರ್ಷಗಳ ಸ್ವಾತಂತ್ರ್ಯ ಬಂದರೂ ಕೂಡ ಏನಪ್ಪ ಅಂತಂದಾಗ ಈ ಕ್ಷೇತ್ರದಲ್ಲಿ ಬಯಲು ಶೌಚಾಲಯಗಳು ತಪ್ಪಿಲ್ಲ. ನಾವು ತಾವೆಲ್ಲರೂ ನೋಡಿದ್ದೀರಿ ನೀವು. ಇವೇನು ಸಮಸ್ಯೆಗಳಲ್ವಾ? ಕ್ಷೇತ್ರದಲ್ಲಿ ಕೇವಲ ಅಭಿವೃದ್ಧಿ ಅಂತ ಹೇಳ್ತೀರಿ, ಅನುದಾನ ತಂದಿರಿ ಅಂತ ಹೇಳ್ತೀರಿ, ತಂದಿದ್ದೀರಿ, ಅನುದಾನ ತಂದಿದ್ದೀರಿ, ಕೆಲಸ ಮಾಡಿದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪ್ರಾಥಮಿಕವಾಗಿ ಏನು ಸಮಸ್ಯೆಗಳು ಅಥವಾ ಪ್ರಾಥಮಿಕವಾಗಿ ಇಲ್ಲಿ ಜನರಿಗೆ ಏನು ಬೇಕಾಗ್ಯದ ಅದು ನೆರವೇರಿಸುವಂಥ ಕೆಲಸ ನೀವು ಇಲ್ಲಿವರೆಗೆ ಯಾರು ಮಾಡಿದ್ದೀರಿ? ನೀವು ಕೇವಲ ಶೌಚಾಲಯ ಕಟ್ಟೋದು ಅಂತಂದ್ರೆ ಏನು ಮಾಡಿದ್ದೀರಿ? 4 ಗ್ವಾಡಿ ಕಟ್ಟೋದು, ಅದ್ರ ಮ್ಯಾಗ ಒಂದು ತಗಡು ಶೀಟ್ ಹಾಕೋದು, ಅದಾಕಿ 5,000-10,000 ಅನುದಾನ ತೊಗೊಂಡು ಶೌಚಾಲಯ ಅಲ್ಲೋದು. ಈಗ ಹೆಣ್ಣು ಮಕ್ಕಳ ಗೌರವ ಉಳಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಇವತ್ತಿಗೆ ರಸ್ತೆ ಬದಿಯಲ್ಲಿ ನೋಡಿ, ಸಾಯಂಕಾಲ ಆದ್ರೆ ಏನಪ್ಪ ಅಂತಂದಾಗ ಸಾಲ್ಕ ತಂಬಿ ತೊಗೊಂಡು ಏನಪ್ಪ ನಮ್ಮ ತಾಯಂದರು, ನಮ್ಮ ತಂಗಿಯರು, ನಮ್ಮ ಹೆಣ್ಣು ಮಕ್ಕಳು ಏನಪ್ಪ ಅಂತಂದಾಗ ರಸ್ತೆಯಲ್ಲಿ ಏನಪ್ಪ ಅಂತ ಕುಳಿತು ಬಹಿರ್ದೇಶ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಇದು ನಮಗೆ ನಾಚಿಕೆ ಬರ್ತಕ್ಕಂಥ ವಿಷಯ ಅಲ್ವಾ? 21-22 ಶತಮಾನದಲ್ಲಿ ಶೌಚಾಲಯ ಮಾಡಬೇಕಾಗಿತ್ತಂದ್ರೆ ಒಂದು ಸಾವು ಏನು ಶೌಚಾಲಯದ ಕಾಂಪ್ಲೆಕ್ಸ್ ಮಾಡಬೇಕು, ಅದ್ರ ಜೊತೆಗೆ ಏನಪ್ಪ 24x7 ನೀರು ಒದಗಿಸಬೇಕು. ಇಂಥ ಒಂದು ಪ್ರಾಥಮಿಕವಾಗಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಒದಗಿಸ್ಬೇಕಲ್ವಾ? ಇಷ್ಟಾದ್ರೂ ಮಾಡಬೇಕಲ್ಲ. ಇದು ಶಿಕ್ಷಣದಲ್ಲಿ ಏನು ಸ್ಥಿತಿ ಇದೆ ಅಂತಕ್ಕಂಥ ಅವೆಲ್ಲರೂ ನೋಡಿದ್ದೀರಿ. ಆಮೇಲೆ ಎಷ್ಟು ಉದ್ಯೋಗಗಳು ಏನಪ್ಪ ಅಂತಂದಾಗ ಸಿಗ್ತಾವೆ ವಿಚಾರ ಮಾಡಿ ನೋಡೋಣ. ಬಾಗೇವಾಡಿ ಕ್ಷೇತ್ರದಿಂದ ನಮ್ಮ ಜನರಿಗೆ, ನಮ್ಮಂಥದ್ದು ಎಲ್ಲ ಜನರಿದ್ದಾರೆ, ನಿರುದ್ಯೋಗಿ ಯುವಕರು ನಿರುದ್ಯೋಗಿ ಸಮಸ್ಯೆ ತಾಂಡವಾಡ್ತದೆ. ಅದನ್ನು ಕನಿಷ್ಠ ಪಕ್ಷ ಬಗೆಹರಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದೀರಿ? ಇಲ್ಲೇ ಮುಳವಾಡದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಸರ್ಕಾರದಿಂದ ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ಸಣ್ಣ ಸಣ್ಣ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ಬೋದಲ್ಲ. ಸರ್ಕಾರ ಏನಪ್ಪ ಅಂತಂದಾಗ ಮ್ಯಾಂಡೇಟರಿ ಆಗೇನಪ್ಪ ಅಂತಂದಾಗ ಕಂಪಲ್ಸರಿ ಆಗೇನಪ್ಪ ಮಾಡಿದ್ರೇನಪ್ಪ ಅಂದಾಗ ಕನಿಷ್ಠ ಪಕ್ಷ ವರ್ಷಕ್ಕೆ 1,000 ಉದ್ಯೋಗಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ 5 ವರ್ಷದಲ್ಲಿ 5,000 ಉದ್ಯೋಗಗಳು ಅಂತಂದರೆ 5,000 ಕುಟುಂಬಗಳನ್ನು ಬದುಕಿಸಂಗಾಗ್ತದೆ.
ಸುಮಾರು 15 ವರ್ಷಗಳಲ್ಲಿ 15,000 ಉದ್ಯೋಗ ಸೃಷ್ಟಿ ಮಾಡಿದ್ದಾದ್ರೆ ಏನಪ್ಪ ಅಂತಂದಾಗ ಈ ಬಸವನ ಬಾಗಿಡಿ ಮತಕ್ಷೇತ್ರ ಏನಪ್ಪ ಅಭಿವೃದ್ಧಿ ಆಗೋದ್ರಲ್ಲಿ ಎರಡೇ ಮಾತಿದ್ದಿಲ್ಲ. ಎಷ್ಟು ಉದ್ಯೋಗ ಸೃಷ್ಟಿ ಆಗಿದೆ ತೋರಿಸ್ಕೊಡಿ ನನಗೆ. ಸರ್, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಕುರುಬ ಸಮಾಜದವರು ಕಾಂಗ್ರೆಸ್ ಕೊರವು ತೋರ್ತಾ ಇದ್ದಾರೆ ಸರ್. ಈಗ ನಾನು ಸಮಾಜದಲ್ಲಿ ಒಂದು ಮನವಿ ಮಾಡ್ಕೋತೇನೆ, ಸಿದ್ದರಾಮಯ್ಯ ಸಾಹೇಬ ಸಿ ಎಂ ಆಗ್ತಾನೆ ಅಂತ ತಿಳಿಸಿ ಕುರುಬ ಸಮಾಜದವರು ಎಲ್ಲರೂ ಕೂಡ ಏನಪ್ಪ ಅಂತಂದಾಗ ಬೆಂಬಲ ವ್ಯಕ್ತಪಡಿಸಿದ್ರಿ. ಸಿದ್ದರಾಮಯ್ಯ ಸಾಹೇಬರು ಯಾರಿಗೆ ಹೇಳಿದ್ರು ಅವ್ರಿಗೆಲ್ಲ ಓಟ್ ಹಾಕಿವಿ. ಈ ಸತ ನಾನು MLA ಆಗ್ತೀನಿ, ನಾನು ಸಮಾಜದವರಲ್ಲಿ ಮನವಿ ಮಾಡ್ಕೋತೀನಿ, ನನಗೊಂದು ಅವಕಾಶ ಮಾಡಿಕೊಡಿ. ಶೋಷಿತ ಸಮಾಜಗಳಲ್ಲಿ ನಾನು ಮನವಿ ಮಾಡ್ಕೋತೀನಿ, ನಾನು ಶೋಷಣೆ ಒಳಗಾಗಿರ್ತಕ್ಕಂಥ ಸಮಾಜದಿಂದ ಬಂದಿದ್ದೀನಿ ನಾನು. ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಅಂತಂದಾಗ ಕೇವಲ ಕೆಲವೇ ಜನರ ಕೈಯಾಗಿ ಅಧಿಕಾರ ಕೊಡ್ತೀರಿ, ನಮ್ಮಂಥ ಶೋಷಿತ ಜನಾಂಗದವ್ರಿಗೆ ಕೊಡ್ರಿ. ವಿದ್ಯಾವಂತದೇನಿ ನಿಮ್ಮ ಸಮಸ್ಯೆಗಳನ್ನು ನಾನು ನ್ಯಾಯಯುತವಾಗಿ ನ್ಯಾಯೋಚಿತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಕೇಳುವಂಥ ಕೆಲಸ ನಾನು ಮಾಡೇ ಮಾಡ್ತೀನಲ್ಲ. ಯಾಕೆ ನಾನು ವಿಧಾನಸೌಧದಲ್ಲಿ ಹೋಗಿ ಕೇಳಿದ್ರೆ ಏನಪ್ಪಂದ್ರೆ ಆ ಕ್ಷೇತ್ರಕ್ಕೆ ಅನುದಾನ ಕೊಡೋದಿಲ್ಲ. ಇವರೇ ಕೆಲವು ಜನರು ಕೇಳಿದ್ರೆ ಮಾತ್ರ ಅನುದಾನ ಕೊಡ್ತಾರೆ. ನಾವು ಕೇಳಿದ್ರೆ ಅನುದಾನ ಕೊಡೋದಿಲ್ಲ, ಅಥವಾ ನಾವು ಮಾಡಿದರೆ ಅಭಿವೃದ್ಧಿ ಆಗೋದಿಲ್ಲ. ಅದು ದೇವೇಗೌಡ ಅವ್ರನ್ನ ಪ್ರಧಾನಿ ಮಾಡೋದು ಹಾಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡೋದು ಕಾಂಗ್ರೆಸ್ ಪಕ್ಷದವರೇ ತಾನೊತ್ತಿದ್ದಾರೆ ಸರ್. ಈಗ ನೋಡ್ರಿ ಮಾನ್ಯ ದೇವೇಗೌಡಜಿ ಮತ್ತು ಕುಮಾರಣ್ಣವರು ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಲ್ಲ ಒಂದೇದು. ಆದರೆ ನನಗಿರ್ತಕ್ಕಂಥ ಒಂದು ಸಣ್ಣ ನಾಲೆಜು ರಾಜಕೀಯ ಜ್ಞಾನದ ಪ್ರಕಾರ ಹೇಳಬೇಕಂತಂದರೆ ಕಾಂಗ್ರೆಸ್ ಪಕ್ಷದ ಅನಿವಾರ್ಯ ಸ್ಥಿತಿಯಲ್ಲಿ ಏನಪ್ಪ ಅಂತಂದಾಗ ದೇವೇಗೌಡ ಜಿ ಅವರನ್ನೇನಪ್ಪ ಪ್ರಧಾನಮಂತ್ರಿ ಮಾಡಿದ್ದಾರೆ ಹೊರತಾಗಿ ಅವರೇನು ಮನಪೂರ್ವಕವಾಗಿ ಮಾಡಿಲ್ಲ. ಅಲ್ಲಿ BJP ಅಧಿಕಾರ ಹೋಗ್ತದೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಏನಪ್ಪ ಅಂತಂದಾಗ ಒಂದು ಕೂಟ ಮಾಡಿಕೊಂಡು ಅವರು ದೇವೇಗೌಡಜಿ ಆಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಚಂದ್ರಬಾಬು ನಾಯ್ಡು ಅವರು ಇರ್ಬೋದು, ಇನ್ನಿತರ ಏನಪ್ಪ ಅಂತಂದಾಗ ಸಮಾನ ಮನಸ್ಕರು ಸೇರಿಕೊಂಡು ಏನಪ್ಪ ಅಂತಂದಾಗ ಒಂದು ವ್ಯವಸ್ಥೆ ಕಟ್ಟಿಕೊಂಡು ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಏನಪ್ಪ ಅಂದರೆ ಆಗಿನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಯಾರು ಸೀತಾರಾಮ್ ಕೇಸರಿ ಅವರೇನಪ್ಪ ಮಾಡಿದರು. ಒಂದು ಕೇವಲ 10-11 ತಿಂಗಳ ಅವಕಾಶ ಕೊಟ್ಟರು ಮಾನ್ಯ ದೇವೇಗೌಡರು ಏನು ಮಾಡಿದ್ರು ಅಂತಕ್ಕಂಥ ಮೆಲ್ಲರಿಗೆ ಕಣ್ಣಿಗೆ ಕಾಣ್ತದೆ. ನೀರಾವರಿ ಕೆಲಸಗಳು ಏನು ಮಾಡಿದರು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ. ತಾವು ಮೀಡಿಯಾದವ್ರಿಗೆ ದಯಮಾಡಿ ಒಂದು ವಿನಂತಿ ಮಾಡ್ಕೋತೀನಿ ನಾನು, ದೇವೇಗೌಡರು ಏನು ಮಾಡಿದ್ರೆ ಕೆಲಸವನ್ನು ತಾವು ಮೀಡಿಯಾದವ್ರು ಏನಪ್ಪ ಅಂತ ಸರಿಯಾಗಿ ಪ್ರೊಜೆಕ್ಟ್ ಮಾಡಲೇ ಇಲ್ಲ. ನೀವು ಒಂದು ಸಣ್ಣ ಸಣ್ಣ ಬುದ್ಧಿ ಪೂಜೆ ಏನು ಪ್ರೊಜೆಕ್ಟ್ ಮಾಡ್ತೀರಿ ನೀವು. ಹಳ್ಳ್ಯಾಗ ಏನಪ್ಪ ಅಂತಂದಾಗ ಒಂದು ಏನು ಸಂಡಾಸರು ಕಟ್ಟಿರ್ತಾರೆ 6,000 ರೂಪಾಯಿ ಕೊಟ್ಟು ಬಂದು ಬುದ್ಧಿ ಪೂಜೆ ಮಾಡಿದ್ರು ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ದೊಡ್ಡ ದೊಡ್ಡ ಕೆಲಸಗಳು ಪ್ರಚಾರ ಮಾಡ್ರಿ, ಅವ್ರಿಗೆ ಸಿಗಲಿ. ಯಾರು ಏನಪ್ಪ ಅಂತಂದಾಗ ಕೆಲಸ ಮಾಡ್ಯಾರ ಅವ್ರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಹೆಸರು ಸಿಗ್ತಕ್ಕಂಥ ಕೆಲಸ ತಾವು ಮಾಡಬೇಕು. ತಮ್ಮಲ್ಲಿರುವಂಥ ಒಂದು ವಿನಂತಿ ಇದೆ ನಮ್ಮದು. ಆಮೇಲೆ ಕುಮಾರಣ್ಣವರು ಮುಖ್ಯಮಂತ್ರಿ ಮಾಡಿದರು, ಕುಮಾರಣ್ಣವರು ಕೂಡ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಅವರು ತಾವಾಗಿ ಹೋಗಿ ಅವ್ರ ಮನೆಗೆ ಹೋಗಿಲ್ಲ ಆಗಲಿಕ್ಕೆ ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿ ಆಗ್ರಿ ಅಂತ ಕಾಂಗ್ರೆಸ್ನವರು ಅವ್ರ ಮನೆ ಬಾಗಿಲು ಹೋಗಿ ಮುಖ್ಯಮಂತ್ರಿ ಮಾಡಿದರು. ಸಿಕ್ಕಿರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಮಾನ್ಯ ಕುಮಾರಣ್ಣವರು ಕೇವಲ 14 ತಿಂಗಳು ಸಮಯ ಅವರಿಗೆ ಎರಡನೇ ಅವಧಿಯಲ್ಲಿ, ಅಂಥ ಸಂದರ್ಭದಲ್ಲಿ 26,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದರೆ ಯಾರಿಗೆ ಅದರಲಿಲ್ಲ. ಅವಾಗ ಎಲ್ಲರೂ ಕೂಡ ಏನಪ್ಪ ಹೇಳಿದರು ಕುಮಾರಣ್ಣ ಏನಪ್ಪ ಅಂದರೆ 26,000 ಕೋಟಿ ದುಡ್ಡು ಎಲ್ಲಿಂದ ತರ್ತಾನೆ ಅಂತಕ್ಕಂಥ ವಿಚಾರ ವ್ಯಕ್ತಪಡಿಸಿದ್ರು ನೀವು. ಆದರೆ ತಂದು ಕ್ರೋಢೀಕರಣ ಮಾಡಿದ್ರಲ್ರಿ, ಆದಾಯ ಸೋರಿಕೆ ಏನೇನಪ್ಪ ಅಂತಂದಾಗ ತಡೆಗಟ್ಟಿದ್ರು. ತಡೆಗಟ್ಟೇನಪ್ಪ ಅಂತಂದಾಗ ತಾವೇನು ಅಂದ್ಕೊಂಡಿದ್ರು 14 ತಿಂಗಳು ಏನಪ್ಪ ಯಶಸ್ವಿ ಕಾರ್ಯಕ್ರಮ ಕೊಡ್ತಕ್ಕಂಥ ಇದನ್ನು ನೀವು ಯಾಕೆ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಸರ್? ಕ್ಷೇತ್ರದಲ್ಲಿ ಈಗ ತಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರಿ, ಪ್ರತಿಕ್ರಿಯೆ ಯಾವ ರೀತಿ ಆಗಿದೆ ಸರ್? ನೋಡಿ ನಾನು ಪ್ರತಿದಿನ ಹಳ್ಳಿ ಹಳ್ಳಿಗಳಿಗೆ ಹೋಗ್ತೀನಿ, ನಾನು ಪ್ರತಿಯೊಂದು ಜನರ ಹತ್ರ ನಾನು ಭೇಟಿ ಆಗ್ತೀನಿ, ನಾನು ವಿಶೇಷವಾಗಿ ರೈತಾಪಿ ಜನರ ಹತ್ರ ಹೋಗ್ತೀನಿ ನಾನು. ಯಾಕಂತಂದ್ರೆ ಇದು ರೈತರ ನಾಡಿದು, ರೈತರ ನಾಡು ವ್ಯಾಪಾರಸ್ಥರ ನಾಡಲ್ಲಿದೆ, ಇದು ರೈತರ ನಾಡಿದು. ಪ್ರತಿಯೊಂದು ರೈತನ ಹತ್ರ ಹೋಗ್ತೀನಿ, ನಮ್ಮ ಕನಸುಗಳನ್ನು ಕೂಡ ಏನಪ್ಪ ಅಂತಂದಾಗ ಅವ್ರಿಗೆ ಹೇಳ್ತೀನಿ. ಕುಮಾರಣ್ಣವರ ಕನಸುಗಳು ಏನಂತವಲ್ಲ ಅದನ್ನು ಕೂಡ ಏನಪ್ಪ ಅವ್ರು ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಪಂಚರತ್ನ ಅಂತಕ್ಕಂಥ ಅದ್ಭುತ ಯೋಜನೆ ಕುಮಾರಣ್ಣವ್ರದ್ದು ಮತ್ತು ಮಾನ್ಯ CM ಇಬ್ರಾಹಿಂ ಸಾಹೇಬ್ರದ್ದಾಗಲಿ, ನಮ್ಮ ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಕೂಡಿಕೊಂಡು ಏನಪ್ಪ ಅಂತಂದಾಗ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ. ಆ ಪಂಚರತ್ನ ಅಂತಕ್ಕಂಥ ಒಂದು ಯೋಜನೆ ಏನಿದಾವೆ, 5 ಯೋಜನೆಗಳಿದಾವಲ್ಲ, ಅವು ಜಾರಿಯಲ್ಲಿ ತಂದದ್ದೇ ಆದರೆ ಏನಪ್ಪ ಅಂತಂದಾಗ ಈ ನಾಡು ಏನಪ್ಪ ಅಂದ್ರೆ ಕನಿಷ್ಠ 5 ವರ್ಷಗಳಲ್ಲಿ ಒಂದು ಕನಿಷ್ಠ ಮಟ್ಟದ ಸುಧಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಸರ್, ಈ ಬಾರಿ ಚುನಾವಣೆಯಲ್ಲಿ ತಾವು ಎಷ್ಟು ಮತವನ್ನು ಪಡ್ಕೋಬಹುದು? ನೋಡಿ ನಾವು ಮಂದಿಗತೆ ನಾನು 80,000 ತಗೋತೀನಿ, 1,00,000 ಲೀಡ್ ಬರ್ತೀನಿ ಅಂತಕ್ಕಂಥ ವಿಚಾರ ಹೇಳೋದಿಲ್ಲ. ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಅದ, ಇಬ್ಬರು ಪ್ರಬಲ ಎದುರಾಳಿಗಳಿದ್ದಾರೆ, ನಾನು ಕೂಡ ಏನಪ್ಪಂದ್ರೆ ಅವ್ರಿಗೆ ಸರಿ ಸಮಾನವಾಗಿ ಪ್ರಬಲ ಎದುರಾಳಿ ಇದ್ದೀನಿ. ನಾನು ಕನಿಷ್ಠ ಒಂದು 10,000 ಲೀಡ್ನಲ್ಲಿ ಏನಪ್ಪಂದು ಆರಿಸಿ ಬರ್ತಕ್ಕಂಥ ಕೆಲಸ ನಾನು 100ಕ್ಕೆ 100 ಮಾಡೇ ಮಾಡ್ತೀನಿ. ನಾನು ಆಗ್ತದೆ, ಜನರ ಪ್ರತಿಕ್ರಿಯೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಅದ, ಹೊಸ ವ್ಯವಸ್ಥೆ ಬೇಕಾಗಿದೆ ಜನರಿಗೆ. ಈಗ ಅವ್ರ ಜೊತೆ ತೋರಿಕೆಗಾಗಿ ಭಾಳಷ್ಟು ಕಾರ್ಯಕರ್ತರು ಅದಾರ ಅವ್ರ ಜೊತೆ, ನಮ್ಮ ಕಣ್ಣಿಗೆ ಕಾಣ್ತದೆ. ಆದರೆ ನಾವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ
ನಿಜವಾದ ಕಾರ್ಯಕರ್ತರು, ನಿಜವಾದ ಹಿತೈಷಿಗಳು, ನಿಜವಾಗಿ ಅಭಿಮಾನ ಯಾರಿಗೆ ಅಭಿವೃದ್ಧಿಪಡಿಸ್ಬೇಕಂತಕ್ಕಂಥ ಅಭಿಮಾನದ ಅವ್ರು ನನ್ನ ಜೊತೆ ಬರ್ತಾರೆ. ನಾನು ಯಾವುದೇ ಕಾಲಕ್ಕೂ ಯಾರಿಗೆ ಹಣ ಕೊಟ್ಟಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಮಾಡಲಿ ಅಂತ ನಾನು ರಾಜಕಾರಣ ಮಾಡುವವನಲ್ಲ. ಯಾಕಂತಂದರೆ ನಾನು ಒಂದು ಸಂಸ್ಕಾರದಿಂದ ಬಂದಿರತಕ್ಕಂಥ ಮನುಷ್ಯ. ನಾನು ಇನ್ನೊಂದು ವಿಚಾರ ನಮ್ಮ ತಮ್ಮಂದೆ ಪ್ರಸ್ತುತಪಡಿಸ್ಬೇಕು. ನಾನು ಅವರು ವಿದ್ಯಾಪಾಟೀಲ್ ಮೇಡಮ್ ಅವರೇ, ದಯಮಾಡಿ ಏನಪ್ಪ ಅಂತಂದ್ರೆ ತಾವು ಮಹಿಳೆ, ಸ್ವಲ್ಪ ತಾವು ಸಂಸ್ಕಾರಯುತವಾಗಿ ಮಾತಾಡೋದನ್ನು ಕಲಿಬೇಕು ದಯಮಾಡಿ ನೀವು. ಯಾಕಂತಂದರೆ ಯಾರಿಗೆ ಹ್ಯಾಂಗೆ ಮಾತಾಡ್ಕಂತಕ್ಕಂಥದ್ದು ತಮ್ಮ ಹಿರಿಯರು ತಮ್ಮ ಕಲಿಸಾರಂತ ನಾನು ಅಂದ್ಕೊಂಡಿದ್ದೆ. ನಾನು ಕಲಿಸಿಲ್ಲ ಅಂತ ಈಗ ಅನಿಸ್ತಾ ಇದೆ. ಯಾಕಂತಂದರೆ ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಿರ್ತೇವೆ ನಾವು. ನೀವು ಎಂತಿಂಥ ಶಬ್ದಗಳು ಬಳಸಿದ್ದೀರಿ ಅಂತಂದರೆ ನಾನು ತಮ್ಮ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು ನಾನು. ಆದರೆ ಕೇಸ್ ಹಾಕಿ ಏನಪ್ಪ ಅಂತಂದಾಗ ನಾನು ಸಣ್ಣ ವ್ಯಕ್ತಿ ಆಗಲಾರೆ ನಾನು. ಯಾಕಂತಂದರೆ ನನ್ನ ಹಿರಿಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿ ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರೆ ನನಗೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಾರೆ ನನಗೆ, ಹಾಂ ಒಳ್ಳೆಯ ಶಿಕ್ಷಣ ಕೊಡಿಸ್ಯಾರ ನನಗೆ. ಆಗಿನ ಕಾಲದಲ್ಲಿ ಯೂನಿವರ್ಸಿಟಿ ಲೆವೆಲ್ ಏನಪ್ಪ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಯಾರ ನಾನು. ಆವಾಗ ನಾನು 93-94 ಸಾಲಿನಲ್ಲಿ ಏನಪ್ಪ ಅಂತಂದಾಗ ಬಿಜಾಪುರದಿಂದ MA ಸೆಲೆಕ್ಷನ್ ಆಗಿರ್ತಕ್ಕಂಥ ಅಖಂಡ ಬಿಜಾಪುರ ಬಾಗಲಕೋಟೆ ಎರಡೂ ಜಿಲ್ಲೆಯಿಂದ ಕೇವಲ ನಾವು 5 ಜನ MA ಸೆಲೆಕ್ಷನ್ ಆಗಿದ್ದೀವಿ ನಾವು. ಅಂಥ ಒಂದು ಮೆರಿಟೋರಿಯಸ್ ಸ್ಟೂಡೆಂಟ್ ನಾನು ಆಗಿನ ಕಾಲದಲ್ಲಿ ಕೂಡ. ನಾನು ನನ್ನ ಹತ್ರ ಸಂಸ್ಕಾರ ಇದೆ. ನಮ್ಮ ಹಿರಿಯರು ಏನಪ್ಪ ಅಂದ್ರೆ ಒಂದು ಸಂಸ್ಕೃತಿ ಕಲಿಸ್ಯಾರ ನನಗೆ, ಮಹಿಳೆಯರನ್ನು ಗೌರವಿಸುವುದಂಥ ಸಂಸ್ಕೃತಿ ಕಲಿಸ್ಯಾರ. ತಾವೇನಪ್ಪ ಅಂತ ತಮ್ಮ ನಡವಳಿಕೆಯನ್ನು ತಿದ್ಕೋಬೇಕು ನೀವು. ನೀವು ಎಂಥ ಶಬ್ದಗಳು ಬಳಸಿದ್ದೀರ ಅಂತಕ್ಕಂಥ ನಾನು ಮೀಡಿಯಾ ಕೊಡ್ತೀನಿ. ನಾನು ಬೇಕಿದ್ರೆ ಮೀಡಿಯಾ ಕೊಡ್ತೀನಿ. ತಾವು ಮೀಡಿಯಾದವ್ರು ತಾವು ಪರಿಶೀಲನೆ ಮಾಡ್ಕೋರಿ. ನೀವು ಮಾಡ್ರಿ, ನೀವು ರಾಜಕಾರಣ ಮಾಡ್ಲಿಕ್ಕೆ ನಾವು ಬೇಡ ಅಂದಿಲ್ಲ. ರಾಜಕಾರಣ ನೀವು ಮಾಡ್ರಿ, ನಾವು ಮಾಡ್ರಿ. ಕೆಲವು ತತ್ವ ಸಿದ್ಧಾಂತಗಳು ರಾಜಕಾರಣ ಮಾಡೋಣ, ಹಾಂ ಅಭಿವೃದ್ಧಿ ಮಾಡೋಣ. ಆಮೇಲೆ ನನಗೆ ಹೇಳಿದ್ರೆ ನಿಮ್ಗೆ ಎಲ್ಲಿ ಅವನು ಎಂಥವನ್ನ ತೆಗೆಸಿ ನೋಡಿ ಮೇಡಮ್ ಹೇಳ್ತೇನೆ. ನಾನು ಸಂವಿಧಾನದಲ್ಲಿ ಅವಕಾಶ ಅದ ನನಗೆ. ನಾನು ಬಾಗೇವಾಡಿಯಾಗ ನಿಲ್ಬೋದು, ಬಿಜಾಪುರದಾಗ ನಿಲ್ಬೋದು, ಹೈದರಾಬಾದಾಗ ನಿಲ್ಬೋದು, ಕಾಶ್ಮೀರದಾಗ ಎಲೆಕ್ಷನ್ ನಿಲ್ಬೋದು. ನಾನು ನನಗೆ ನಿಲ್ಲಕ್ಕ ಬ್ಯಾಡ ಅಲ್ಲಕ್ಕ ನೀವ್ಯಾರಿ, ಹಾಂ ನನಗೆ ಹೈಕಮಾಂಡ ನೀವು ಕುಮಾರ್ ಅಣ್ಣವ್ರೆ ಅಂತ ಗುರುತಿಸ್ಯಾರ ನನಗೆ. ನನ್ನ ಸಾಮರ್ಥ್ಯ ಗುರುತಿಸಿ ನಾನು ಟಿಕೆಟ್ ಕೊಟ್ಟಾರ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಮಾತು ಹೇಳಿ, ನಾನು ನನ್ನದು ಕೆಲಸ ತೃಪ್ತಿ ಆಗಲಿಲ್ಲ ಅಂತ ಹೇಳಿ, ನೀನು ಯಾರು ಬೆಂಬಲ ಕೊಡು ಅಂತ ಹೇಳ್ತೀರಿ ಅವ್ರ ಹಿಂದೆ ನಿಂತು ಕೆಲಸ ಮಾಡ್ತೀನಿ ಅಂತೇಳಿ. ನಾನು ಹೊರತಾಗಿ ನಾನು ಸ್ವಾರ್ಥಿ ಅಲ್ಲ, ನಾನು ರಾಜಕಾರಣ ಮಾಡೋಕ್ಕೆ ಬಂದದ್ದು ಬದಲಾವಣೆಗೋಸ್ಕರ ರಾಜಕೀಯ ಬಂದಿದ್ದೀನಿ ಹೊರತಾಗಿ ನಾನೇನೂ ಆಗಬೇಕಾಗಿಲ್ಲ. ನನಗೂ ಇವತ್ತಿಗೆ ಕೂಡ ಸರ್ಕಾರ ಪೆನ್ಷನ್ ಕೊಡ್ತದೆ ನನಗೆ, ಸಾಕಷ್ಟು ನಾನು ಬದುಕುವಂಥ ಒಂದು ಪೆನ್ಷನ್ ಬರ್ತದೆ ನನಗೆ. ಹಾಂ ನಾನು ಇದನ್ನು ರಾಜಕೀಯ ಮಾಡಿ ನಾನು ಏನೂ ಆಗಬೇಕಾಗಿಲ್ಲ. ನಾನು ಇಲ್ಲಿ ಅದಕ್ಕೆ ವೈಯಕ್ತಿಕವಾಗಿರ್ತಕ್ಕಂಥ ತೇಜೋವಧೆ ನಮಗೂ ಒಳ್ಳೆಯದಲ್ಲ, ನಮಗಂತೂ ಒಳ್ಳೆಯದಲ್ಲ. ನೀವು ಮಾತಾಡಿದ್ದೇನಪ್ಪ ನಮಗೆ ಭಾಳ ಮನಸ್ಸಿಗೆ ನೋವಾಗಿರೋದು. JDS BJP ಒಂದು ಒಳಒಪ್ಪಂದ ಮಾಡ್ಕೊಂಡಂತ ಮಾತುಕತೆ ಬರ್ತೈತೆ ಸರ್. ನೋಡ್ರಿ, ನಾವು ಯಾರ ಜೊತೆನೂ ಒಳಒಪ್ಪಂದ ಮಾಡ್ಕೊಂಡಿಲ್ಲ. ಒಂದೇದು ನಾನು ಒಳಒಪ್ಪಂದ ಮಾಡಿಕೊಂಡು ರಾಜಕೀಯ ಮಾಡ್ಕೊತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಹತ್ರ ಉದ್ಯೋಗ ಇತ್ತು, ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಇತ್ತು. ಕೇವಲ ಒಂದು 2 ಪಿರಿಯಡ್ ಪಾಠ ಮಾಡಿಬಂದ್ರೆ ನನಗೆ 100,000 ರೂಪಾಯಿ ಸಂಬಳ ಇತ್ತು ನನಗೆ. ಅಂಥ ಸಂಬಳವನ್ನು ಬಿಟ್ಟು ಬಂದಿನಂದಮೇಲೆ ನಾನು ಏನಾದರೂ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ಬೇಕಂತ ಬಂದಿನ ಹೊರತಾಗಿ ನಾನೇನೋ ಇದರಲ್ಲಿ ದುಡ್ಡು ಮಾಡ್ಬೇಕಂತ ಬಂದಾವಲ್ಲ. ನಾನೇನು ಖಾಲಿ ಕುಂತ ಮನುಷ್ಯ ಅಲ್ಲ. ನಾನು ನನಗಿನ್ನೂ 10 ವರ್ಷ ಸರ್ವಿಸ್ ಇತ್ತು ನನಗೆ. ಹಾಂ ಇನ್ನೂ 2 ಪೇ ಸ್ಕೇಲ್ ಬರ್ತಿದ್ದು ನನಗೆ, ಕನಿಷ್ಠ 2.5-3 ಕೋಟಿ ರೂಪಾಯಿ ಸಂಬಳನೇ ಬರ್ತದೆ ನನಗೆ. ವೈಟ್ ಆ್ಯಂಡ್ ವೈಟ್ ಸಂಬಳನೇ ಬರ್ತದೆ ನನಗೆ. ನಾನು ಒಳ ಒಪ್ಪಂದ ಮಾಡ್ಕೊಂಡು ಏನು ಮಾಡಬೇಕಾಗಿದೆ? ನಾನಿಲ್ಲಿ ನಮ್ಮ ಕನಸು ಏನದಪ್ಪ ಅಂತಂದಾಗ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗ್ಯದ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗ್ಯದ, ತದನಂತರದಲ್ಲಿ ಈ ನಮ್ಮ ನಾಡಿನ ಜನರ ಹೆಣ್ಣು ಮಕ್ಕಳ ಸಮಸ್ಯೆ, ವಿಶೇಷವಾಗಿ ಶೌಚಾಲಯ ಸಮಸ್ಯೆ ಬಗ್ಗೆ ಇರಬೇಕಾಗ್ಯದ, ನೀರಿನ ಸಮಸ್ಯೆಗಳ ಬಗ್ಗೆ ಇರಬೇಕಾಗ್ಯದ, ನೀರಾವರಿಯ ಸಮಸ್ಯೆಗಳ ಬಗ್ಗೆ ಇರಬೇಕು. ತದನಂತರದಲ್ಲಿ ಏನಪ್ಪ ಅಂದರೆ ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಏನಪ್ಪ ಅಂದಿಲ್ಲ ನಮ್ಮ ಜನರಿಗೆ. ಇತ್ತೀಗ ಸಾಕಷ್ಟು ಕಬ್ಬು ಬೆಳಿತೀವಿ ನಾವು, ಕಬ್ಬು ಬೆಳೆದು ಅದು ಕಬ್ಬಿನ ಉಪ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಏನಪ್ಪ ಅಂತಂದಾಗ ಏನಾದರೂ ಏನಪ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಇಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಅದ. ಇಲ್ಲೇ ಮಲಗಾಣದಲ್ಲಿ ಏನಪ್ಪ ಅಂತಂದಾಗ ಒಬ್ಬ ಯುವಕರು, ಯುವ ಮಿತ್ರರು, ನನ್ನ ಸ್ನೇಹಿತರು ಸ್ವಯಂ ಏನಪ್ಪ ಅಂದ್ರೆ ಒಂದು 60 ಲಕ್ಷ ಖರ್ಚು ಮಾಡಿ ಬೆಲ್ಲದ ಹಣ ಹಾಕಿ ಅಲ್ಲಿ ಒಂದು ಕನಿಷ್ಠ ಒಂದು 50-60 ಜನರಿಗೆ ಉದ್ಯೋಗ ಕೊಟ್ಟರು. ಇಂಥ ಒಂದು ಕನಸುಗಳೇನಪ್ಪ ನಮ್ಮ ಯುವಕರು ಮಾಡಬೇಕಾಗ್ಯದ. ಇಂಥ ಕನಸುಗಳು ಕಟ್ಟಿಕೊಂಡು ನಾವು ರಾಜಕೀಯಕ್ಕೆ ಬಂದಿವಿ ಹೊರತಾಗಿ ಯಾರೋ ತೇಜೋವಧೆ ಮಾಡಿ ನಾವು ಒಳ ಒಪ್ಪಂದ ಮಾಡಿಕೊಂಡು ಅವ್ರ ಜೊತೆ ದುಡ್ಡು ಕಿತ್ಕೊಂಡು ಅಥವಾ ನಾವು ದುಡ್ಡು ಮಾಡಬೇಕಂತಕ್ಕಂಥ ಅವಶ್ಯಕತೆ ಇಲ್ಲ ನನಗೆ. ನನ್ನ ಹೆಂಡತಿ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಮಿಸ್ಸಸ್ಸು ಕೂಡ ಅವರು ಗೌರ್ಮೆಂಟ್ ನೌಕರಸ್ಸು, ಅವರು 100,000 ರೂಪಾಯಿ ಸಂಬಳ ತಂದು ಹಾಕ್ತಾರೆ ನನಗೆ. ನನಗೆ ಯಾವುದೇ ಏನಪ್ಪ ಅಂದ್ರೆ ಕೊರತೆ ಇಲ್ಲ. ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ ಇದೆ ನನ್ನ ಹತ್ರ. ಹಾಂ ಬದುಕಲಿಕ್ಕೆ ಅಂತಂದ್ರೆ ಭಗವಂತ ಒಂದು ಸಣ್ಣ ಶಕ್ತಿ ಕೊಟ್ಟ ನಮ್ಮ ಹತ್ರ. ಈ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಏನಪ್ಪ ಜನರನ್ನು ನಾವು ಏನಪ್ಪ ಅಂದ್ರೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ರಾಜಕೀಯ ಬಂದಿದ್ದೀವಿ. ಒಳ ಒಪ್ಪಂದ ಯಾಕೆ ಒಳ ಒಪ್ಪಂದ ಮಾಡ್ಕೋಬೇಕ್ರಿ? ಏನು ಅರ್ಕತ್ತಾಗ ನಮಗೆ? ಹಾಂ ಕುಮಾರಣ್ಣವ್ರು ಸ್ವಂತ ಸರ್ಕಾರ ತರಬೇಕಾಗಿದೆ, 123 ಸೀಟ್ ಗೆಲ್ಲಿಸ್ಬೇಕಾಗ್ಯದ. ನಾವು ಆ ಕನಸು ಇಟ್ಕೊಂಡು ರಾಜಕೀಯ ಬಂದಿದ್ದೀವಿ. ನಾನೊಬ್ಬ ನೌಕರಸ್ಥನಾಗಿ ಈ ಏನು ಒಳ ಒಪ್ಪಂದ ಮಾಡ್ಕೊಂಡು ಏನು ಮಾಡಬೇಕಾಗಿದೆ ಹೇಳಿ ನನಗೆ? ಏನಾಗಬೇಕಾಗಿದೆ? ಇವ್ರೇನು ನನಗೇನು 1,000 ಕೋಟಿ 10,000 ಕೋಟಿ ದುಡ್ಡು ಕೊಡ್ತಾರಾ? ಯಾರು ಬೇಕಲ್ಲ ರೀ ಒಳ ಒಪ್ಪಂದ ಏನು ಅರ್ಥ ಅದು?
ನಾವು ಯಾವ ಬಿಜೆಪಿಯ ಟೀಮ್ ಅಲ್ಲ, ಯಾವುದು ಕಾಂಗ್ರೆಸ್ ಟೀಮ್ ಅಲ್ಲ, ಏನಲ್ಲ, ನಮ್ಮದೇ ಟೀಮು ಜೆ ಡಿ ಎಸ್ ಟೀಮು, ನಾವು ಗೆಲ್ಲಲೇಬೇಕು, ಗೆಲ್ತೀವಿ, ಅಷ್ಟೇ ನಮ್ಮ ಅವಶ್ಯಕತೆ ಇರೋದು.